प्रेजेंटेड बाय एस के मेन एंड किराना स्टोर बसव कल्याण, एम के स्वीट एंड खारा एट फैक्ट्री मेन रोड बसव कल्याण, राउफ ग्लास एंड रेडियम वर्क एट सस्तापुर बंगला बसव कल्याण, टाइप वेजिटेबल शॉप रिटेल, विनायक कंस्ट्रक्शन ऑल टाइप ऑफ बिल्डिंग वर्क, दस्तीगीर वेजिटेबल शॉप रिटेल एंड होलसेल, गांधी चौक मेन रोड बसव कल्याण। एसके न्यूज 24 में आपका स्वागत है। अस्सलाम वालेकुम, आदाब, नमस्ते। आज बसव कल्याण के हरकुड़ ग्राम में एक प्रेस डे मनाया गया, जिसमें तमाम रिपोर्टर्स और श्री बीना अरोड़ा एमएलए और श्री हरकुड़ मुत्या मौजूद रहे। ಹಾಗಾಗಿ ಅನೇಕ ಈಗ ನಮ್ಮ ಪತ್ರಕರ್ತರು ಎಷ್ಟು ಕರೋನಾದಿಂದ ಎಕ್ಸ್ಪೈರ್ ಆಗಿದೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವರಿಗೂ ವಿಮಾ ಕಂಪನಿಗೆ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಪತ್ರಕರ್ತ ಗೊತ್ತಾರ ಈ ಕರೋನಾದಿಂದ ಸತ್ತಿದ್ದಂತಹ ಅವರಿಗೆ ಒಂದು 50 ಲಕ್ಷದ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಯಾಕೆಂದ್ರೆ ಕೆಲವೊಂದು ಪತ್ರಿಕೆ ಆಗಲಿ ಟಿವಿ ಆಗಲಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಈಗ ಅವ್ರ ಜೀವನವನ್ನು ನಡೆಸಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ಅವರು ಯುದ್ಧಕ್ಕೆ ನಿರ್ಮಾಣ ಅನ್ಸಾರಿ ಅಬ್ ದೇಖ್ರೆ ಬಿ ಎಸ್ ಎಂ ಸ್ಟ್ರೀಟ್ ಗುಲ್ಬರ್ಗಾ ಎಕ್ಸ್ ಶ್ರೀ ಮಲ್ಲಿಕ್ ಜೀನಿ ಕಲ್ ಏಕ್ ಬಯಾನ್ ಕಿಯಾ ಹೈ ಆಪ್ ಇಸ್ ಮೀಡಿಯಾ ಮೇ ದೇಖ್ ಸಕ್ತೆ ಹೈ ನಮ್ಮ ವಸ್ತು ಕಲ್ಯಾಣ ತಾಲೂಕಿನ ಎಲ್ಲಾ ಪತ್ರಕರ್ತರಿಗೂ ಒಂದು ಪತ್ರಿಕಾ ಭವನದ ಸೈಟ್ ಕೊಡ್ತೀನಿ, ಅದಕ್ಕೆ ಕಟ್ಟತಕ್ಕಂತ ವೆಚ್ಚ ಏನು ಬರುತ್ತೆ ಅದು ಕೊಡ್ತೀನಿ. ಮತ್ತೆ ಜೊತೆಗೆ ಅವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಅವ್ರ ಭಾಷೆ ಆಗಲಿಕ್ಕೆ ಅವತ್ತು ನಾನು ಸೈಟ್ ಕೊಡ್ತೀನಿ ಅಂತಕ್ಕಂತ ಮಾತಾಡಿದ್ದಾರೆ. ನಮ್ಮ ಪರವಾಗಿ ಎಲ್ಲರ ಪರವಾಗಿ ಈ ಕೆಲಸ ಮಾಡ್ತಾರೆ, ಯಾವ್ದು ಹೇಳ್ತಾರೆ ಅವ್ರು ಮಾಡ್ತಾರೆ. ಯಾಕೆ ಅವರು ಇರೋದು ನಮಗೂ ಕಟ್ಟಲೆ, ನಾವು ಬೆಳೆದಿದ್ದು ಹುಟ್ಟಿದ್ದು ಓಡಾಡಿದ್ದೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ. ಆಮೇಲೆ ಸ್ವಲ್ಪ ಹೇಳಿ ನಾನು ಬಂದರು, ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಶಾಸಕರೇ ಈ ವೇದಿಕೆ ಇಂಥ ಕೆಲಸ ಇಂಥ ರಾಜಕಾರಣಿಗಳು ಮಾಡಿದರೆ ನಮ್ಮ ಪತ್ರಕರ್ತರಿಗೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಅವರಿಗೆ ಮುಗಿಸ್ಕೊಂಡಿದೆ. ಒಳ್ಳೆ ಒಳ್ಳೆ ಸುದ್ದಿಯನ್ನು ಕೊಡ್ತಕ್ಕಂಥ ಕೆಲಸ ಯಾ ಮತ್ತೆ ಹಳ್ಳಿ ಹಳ್ಳಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಪತ್ರಕರ್ತ ಮಾಡ್ತಾರೆ. ಹಾಗಾಗಿ ತಾವು ಅವ್ರ ಬೆನ್ನಾಗಿರ್ಬೋದು ನಿಮಗೆ ಅವರು ಸಹ ನಿಮಗೆ ಸರ್ಕಾರದಿಂದ ಸಹ ಇದು ಬರುತ್ತೆ ಅವರೆಲ್ಲ ಜನರಿಗೆ ಮುಗಿಸ್ಬೇಕಂತ ಕೆಲಸ ನಾವು ಒಬ್ಬರದೊಬ್ಬರದು ಅನ್ನೋ ಒಂದು ಎಂಟು ಕೈ ಕಚ್ಚಿದಾಗೆ ಆವಾಜ್ ಬರುತ್ತೆ. ಹಾಗೆ ರಾಜಕಾರಣಿಗಳು ಮತ್ತೆ ಪತ್ರಕರ್ತರು ಒಬ್ಬರಿಂದ ಒಬ್ಬರೊಬ್ಬರಿಂದ ಹೋಲಿಕೆ ತೀರ್ಬೇಕು. ಯಾವಾಗಲೂ ಒಂದು ಗೆಳೆತನ ಕೂಡಿ ಅಣ್ಣ ತಮ್ಮಂದಿರ ತರ ಇರುತ್ತೆ. ಮತ್ತೆ ಇನ್ನೂ ನಮ್ಮ ಪತ್ರಕರ್ತರಿಗೆ ಬಹಳ ಸರ್ಕಾರದಿಂದ ಸವಲತ್ತನ್ನು ಕೊಡ್ತಾ ಇದ್ದಾರೆ. ಈಗ ಕರೋನಾ ಬಂದ ಸಲುವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಆರೋಗ್ಯ ಸೇವೆಯನ್ನು ಕೊಡ್ತಕ್ಕಂಥದ್ದು ಈಗ ಮೊದಲು ಮೊದಲು ಮಾಧ್ಯಮ ಪಟ್ಟಿಯಲ್ಲಿ ಇರತಕ್ಕಂಥ ಪತ್ರಕರ್ತರಿಗೆ ಕೊಡ್ತಾ ಇದ್ದಾರೆ. ಅದು ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದ ಜೀವನದಲ್ಲಿ ಮಷೀನು ಬಂದಿದೆ, ಡಾಕ್ಯುಮೆಂಟ್ ಎಲ್ಲ ಸಲ್ಲಿಕೆ ಆಗಿದೆ, ಅದೆಲ್ಲ ಪೂರ್ಣ ಆಗಿ ಬಂದಿದೆ. ಏನಿಲ್ಲ ಒಂದು ಒಟ್ಟು ಒತ್ತಬೇಕಾಗಿದೆ, ಒಟ್ಟು ಪಂಪ್ ಒತ್ತಿದ ಕೂಡಲೇ ನಾನು ಬಂದಿಸುತ್ತಾ